ಮುಸ್ಲಿಂ ಭಾವೈಕ್ಯತೆ ಸಾರುವ ಕರೋಶಿ ಗ್ರಾಮದ ಸಮಗ್ರ ಅಭಿವೃದ್ಧಿ ಮಾಡಲು ಬದ್ಧನಾಗಿದ್ದೇನೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು ಸೋಮವಾರ ತಾಲ್ಲೂಕಿನ ಕರೋಶಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ರಾಯಬಾಗ ಕ್ಷೇತ್ರದಲ್ಲಿಯೇ ಬರುವ ಕರೋಶಿ ಗ್ರಾಮದಲ್ಲಿ ಅತಿ ಹೆಚ್ಚು ಅನುದಾನ ಖರ್ಚು ಮಾಡಿ ಅಭಿವೃದ್ಧಿಪಡಿಸಲಾಗಿದೆ ಗ್ರಾಮದಲ್ಲಿ ಚರಂಡಿ ಸಿಸಿ ರಸ್ತೆ ಕುಡಿಯುವ ನೀರು ಹೀಗೆ 10 ಹಲವು ಕಾಮಗಾರಿ ಕೈಗೆತ್ತಿಕೊಂಡು ಅಭಿವೃದ್ಧಿ ಮಾಡಲಾಗಿದೆ ಎಂದರು ಕರೋಶಿ ಮತ್ತು ಸುತ್ತಮುತ್ತಲಿನ ಜನರ ಬೇಡಿಕೆ ಅನುಗುಣವಾಗಿ ಕರೋಶಿ ಗ್ರಾಮದಿಂದ ಉಮ್ರಾನಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಮಾಡಬೇಕೆಂದು ಬೇಡಿಕೆಗೆ ಸರ್ಕಾರ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ 80 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿದೆ ಈ ರಸ್ತೆ ನಿರ್ಮಾಣದಿಂದ ಜನರಿಗೆ ಅನುಕೂಲವಾಗಲಿದೆ ಎಂದರು ಇದು ಹಾಗೂ ಗಟ್ಟಿ ಬಸವೇಶ್ವರ ಪದಕಣ್ಣಮನಿದು ಇವತ್ತಿನ ದಿವಸ ಶನೋರ್ ಬಾಬಾ ದರ್ಗಾದಿಂದ ಅಲ್ಲಿ ಹುಲ್ಯಪ್ಪ ದೇವರ ಗುಡಿ ಅಲ್ತರ ಹುಕ್ಕೇರಿ ಚಿಕ್ಕೋಡಿ ರಸ್ತೆ ಕೂಡ ರಸ್ತೆ 80 ಲಕ್ಷ ರೂಪಾಯಿ ವಿಶೇಷ ಅನುದಾನ ಜಿಲ್ಲಾ ಪಂಚಾಯತ್ ಇಲಾಖೆ ವತಿಯಿಂದ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದೆವು ಈ ಕಾರ್ಯಕ್ರಮದಲ್ಲಿ ಜನ ಹೇಳಿದಂಗ ಇದು ಬಹಳ ದಿವಸದಿಂದ ಬೇಡಿಕೆ ನಾನು ಕೂಡ ಇಲ್ಲಿ ದರ್ಗಾಕ್ಕೆ ಆಶೀರ್ವಾದ ತಗೊಳ್ಳೋಕೆ ಬಂದಿದ್ನಿ ಹಾಗೂ ಕೂಡ ಇಲ್ಲಿ ನೋಡಿದ್ನಿ ರಸ್ತೆ ಮತ್ತು ಇಲ್ಲೊಬ್ಬರ ಮುಸ್ಲಿಮನ್ ಬಂಧುಗಳ ತೋಟಕ್ಕೆ ಹೋಗಿದ್ದೆವು ನಾವು ವಿಜಯನ ಕೋಟೆವಲ್ಲಿ ಹಾಗೂ ಇದನ್ನು ರಸ್ತೆಯನ್ನು ತೋರಿಸಿರು ಅದಕ್ಕೆ ನಾನು ಅದು ಮನಸ್ಸಿನಲ್ಲಿತ್ತು ಅದಕ್ಕೆ ನಾ ಹೆಚ್ಚು ಒತ್ತು ಕೊಟ್ಟ ವಿಶೇಷ ಅನುದಾನ 80 ಲಕ್ಷ ರೂಪಾಯಿ ತಂದು ಇವತ್ತು ಪೂಜೆ ಕಾರ್ಯಕ್ರಮ ನೆರವೇರಿಸಿದೆವು ಅದಕ್ಕೆ ಎಲ್ಲ ಮುಸ್ಲಿಮನ್ ಬಾಂಧವರಾಗಲಿ ಮತ್ತು ಹಿಂದೂ ಬಾಂಧವರಾಗಲಿ ಎಲ್ಲರೂ ಕೂಡ್ಕೊಂಡು ಈ ಒಳ್ಳೆಯ ಗುಣಮಟ್ಟದ ಈ ರಸ್ತೆಯನ್ನು ತಾವು ಮುಂದೆ ಮಾಡಿಸ್ಕೋಬೇಕು ಮತ್ತು ಇನ್ನೂ ಏನು ಉಳಿದಿದ್ದರೂ ಕೂಡ ನಾ ಮತ್ತೆ ಅನುದಾನವನ್ನು ತಂದು ಉಳಿದಂಥ ಕೆಲಸವನ್ನು ಪೂರ್ತಿ ಮಾಡಿಕೊಡ್ತೇನೆ ತಿಳಿಯ ಸಂದರ್ಭದಲ್ಲಿ ಎಲ್ಲರಿಗೂ ನಾ ಭರವಸೆಯನ್ನು ಕೊಟ್ಟ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ ಮಾತನಾಡಿ ರಾಯಬಾಗ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಕರೋಶಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ 100 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಗ್ರಾಮಗಳ ಅಭಿವೃದ್ಧಿ ಮಾಡಲು ಶಾಸಕ ಐಹೊಳೆ ಪಾತ್ರ ದೊಡ್ಡದಿದೆ ಎಂದರು ದುರ್ಯೋಧನ ಐಹೊಳೆ ಸಾಹೇಬರೇ ಹಾಗೂ ಊರಿನ ಎಲ್ಲ ಸಮಸ್ತ ಹಿರಿಯರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಉಪಾಧ್ಯಕ್ಷರ ಸರ್ವ ಸದಸ್ಯರೇ ಇದು ದರ್ಗಾ ಈ ಭಾಗದಲ್ಲಿ ಅತಿ ಹೆಚ್ಚಿನ ಮಹತ್ವ ಪಡೆದಂಥ ಶನೂರ್ ಬಾಬಾ ದರ್ಗಾ ಈ ದರ್ಗಾದಿಂದ ಹುಲ್ಯಾಪ್ನ ಕಲ್ಲುವರೆಗೆ ಕಳೆದ 10 ವರ್ಷದಿಂದ ನಮ್ಮ ಬೇಡಿಕೆ ಇತ್ತು ಈಗ ಅದನ್ನು ಮಾನ್ಯ ಈ ಭಾಗದ ಶಾಸಕರಾದ ದುರ್ಯೋಧನ ಐಹೊಳೆ ಸಾಹೇಬರು 80 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ರಸ್ತೆ ಭೂಮಿ ಪೂಜೆಯನ್ನು ಇವತ್ತು ಮಾಡಿದರು ಆ ಭೂಮಿ ಪೂಜೆ ಕಾರ್ಯಕ್ರಮ ಇಲ್ಲಿಗೆ ಮುಗೀತು ಇವತ್ತು ಆ ಭೂಮಿ ಪೂಜೆ ಅಲ್ಲಿ ಡಾಂಬ್ರಿ ಮಾಡಿ ಅಲ್ಲಿ ಕುಡಿಸುವಂಥ ವ್ಯವಸ್ಥೆಯನ್ನು ಅವ್ರು ಮಾಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಈ ಕಡೆ ಬರ್ತಾರೆ ಅವ್ರು ಹೋಗಲಿಕ್ಕೆ ಮತ್ತು ಈ ಕಡೆಯಿಂದ ಊರಿನ ಉತ್ತರ ದಿಕ್ಕಿನಿಂದ ಅರ್ಧ ಊರೆಲ್ಲ ಭಾಳ ಸಮೀಪ ಚಿಕ್ಕೋಡಿ 1.5 ಕಿಲೋಮೀಟರ್ಗಿಂತ ಕಡಿಮೆ ಆಗ್ತದೆ ಈ ಯಾದಕಾರಿಯನ್ನು ಎಲ್ಲ ಒಂದು ಗಮನಕ್ಕೆ ಇಟ್ಟುಕೊಂಡು ನಾವು ಬೇಡಿಕೆಯನ್ನು ಇಟ್ಟಾಗ ಮಾನ್ಯ ಶಾಸಕರು ಅದನ್ನು ಈಗ ಒಂದು 15 ದಿವಸದಿಂದ ಪೂಜೆ ಮಾಡಬೇಕಾಗಿತ್ತು ಆ ಕಾರಣಾಂತರದಿಂದ ಮುಂದೆ ಬಂತು ಆಗ ಸಹಿತ ಇವತ್ತು ಪೂಜೆ ಮಾಡಿದ್ದೀವಿ ಮಾನ್ಯ ಶಾಸಕರು ಸಹಿತ ಇಲ್ಲಿ ಸಮುದಾಯ ಭವನ ಮೈನಾರಿಟಿ ಸಮುದಾಯ ಭವನವನ್ನು ಸಹಿತ ಮಾಡಿಕೊಡ್ತೀವಿ ಅನ್ನುವಂಥ ಮತ್ತನ್ನು ಸಹಿತ ಇದ್ದಾರೆ ಇಲ್ಲಿ ಹೆಚ್ಚಿನ ನಮ್ಮಲ್ಲಿ ಮುಸಲ್ಮಾನ್ ಬಾಂಧವರು ಇರೋದರಿಂದ ಇಲ್ಲಿ ಹೆಚ್ಚಿನ ಅನುದಾನವನ್ನು ಕೊಡಬೇಕಂತ ಬೇಡಿಕೆಯನ್ನು ನಾವು ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಾನು ಮತ್ತು ವಿಜಯ ಕೋಟೆವಲ್ಲಿ ಇವರು ಸಹಿತ ಹೇಳಿದ್ದೀವಿ ಅನ್ನುವಂಥ ಮತ್ತನ್ನು ಹೇಳಿ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಮೈನಾರಿಟಿ ಅಭಿವೃದ್ಧಿ ನಿಗಮದಿಂದ ಹೆಚ್ಚಿನ ಅನುದಾನವನ್ನು ಕೊಡಬೇಕನ್ನುವಂಥ ವಿನಂತಿಯನ್ನು ಸಹಿತ ನಾನು ಶಾಸಕರಿಗೆ ಹೇಳಿದ್ದೀನಿ ಅವರು ಈಗಾಗಲೇ ನಮ್ಗೆ ಕೊಟ್ಟಿದ್ದಾರೆ ಅದು ಇನ್ನೂ ಮುಂದೆ ಕೊಡ್ತೀವಿ ಅನ್ನುವಂಥ ಮತ್ತನ್ನು ಸಹಿತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ವಿಜಯ್ ಕೋಟಿವಾಲೆ ಸಂಜಯ್ ಕಾಂಬ್ಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಸಾವಿತ್ರಿ ಜೇದೆ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯ್ ಸಂಗಪ್ಪಗೌಡ್ ಇಂಜಿನಿಯರ್ ಎಸ್ ಎಸ್ ಹೊಸಮನಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು